ರಾಹುಲ್ ಗಾಂಧಿಯ ಅನರ್ಹತೆ, ಅಂದರೆ ಸಂಸದ ಸ್ಥಾನದಿಂದ ಅನರ್ಹಗೊಂಡ ಬಳಿಕ ತಮ್ಮ ಟ್ವಿಟರ್ ಖಾತೆಯ ಬಯೋನ ಕೂಡ ಬದಲಾಯಿಸಿದ್ದಾರೆ. ತಮ್ಮ ಆ ಒಂದು ಬಯೋದಲ್ಲಿ ಡಿಸ್ಕ್ವಾಲಿಫೈಡ್ ಎಂ ಪಿ ಎಂದು ಬದಲಾಯಿಸಿದ್ದಾರೆ, ಅಂದರೆ ಅನರ್ಹ ಸಂಸದ ಅಂತ ತಾವೇ ಬರೆದುಕೊಂಡಿದ್ದಾರೆ. ಮೋದಿ ಉಪನಾಮ ಹೇಳಿಕೆಗಾಗಿ ಕ್ರಿಮಿನಲ್ ಮಾನನಷ್ಟದ ಒಂದು ಆರೋಪದ ಮೇಲೆ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಅದೇ ಸಮಯದಲ್ಲಿ ಈಗ ತಮ್ಮ ಬಯೋದಲ್ಲಿ ರಾಹುಲ್ ತಮ್ಮನ್ನು ಅನರ್ಹ ಸಂಸದ ಅಂತ ಬರೆದುಕೊಂಡಿದ್ದಾರೆ. ಗಮನಿಸ್ಬೋದು, ದಿಸ್ ಇಸ್ ದ ಅಫಿಷಿಯಲ್ ಅಕೌಂಟ್ ಆಫ್ ರಾಹುಲ್ ಗಾಂಧಿ, ಮೆಂಬರ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಬ್ರ್ಯಾಕೆಟಲ್ಲಿ ಡಿಸ್ಕ್ವಾಲಿಫೈಡ್ ಎಂ ಪಿ ಅನ್ನೋದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು. ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥ ಕಾಂಗ್ರೆಸ್ ಇವತ್ತು ಒಂದು ದಿನದ ಸಂಕಲ್ಪ ಸತ್ಯಾಗ್ರಹ ಮಾಡ್ತಾ ಇದೆ. 2019 ಲೋಕಸಭಾ ಚುನಾವಣೆಯ ವೇಳೆ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನರೇಂದ್ರ ಮೋದಿ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತ, ಬರೀ ನರೇಂದ್ರ ಮೋದಿ ಅಂತ ಅಲ್ಲ, ಇಲ್ಲಿ ಲಲಿತ್ ಮೋದಿ, ನೀರವ್ ಮೋದಿ, ನರೇಂದ್ರ ಮೋದಿ ಅಂದರೆ ಈ ಮೋದಿ ಅಂತ ಸರ್ನೇಮ್ ಇಟ್ಕೊಂಡ್ರೆ ಎಲ್ಲ ಕಳ್ಳರ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಹಾಗಾಗಿ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಒಂದು ಕೇಸ್ ದಾಖಲಾಯಿತು. ಹಾಗಾಗಿ ಅದರ ಇಂಪ್ಯಾಕ್ಟ್ಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.